ನಮಸ್ಕಾರ, ನಾನಿವತ್ತು ಹಲಸಿನ ಹಣ್ಣಿನ ಐಸ್ ಕ್ರೀಮ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಒಂದು ಕಪ್ ಹಲಸಿನ ಹಣ್ಣಿನ ಸೊಳೆಗಳನ್ನು ತಗೊಳ್ಳಿ, ಅವುಗಳನ್ನು ಸ್ವಲ್ಪ ತುಂಡು ಮಾಡಿಕೊಂಡು ಮಿಕ್ಸರಲ್ಲಿ ಪೇಸ್ಟ್ ಮಾಡ್ಕೊಳ್ಳಿ. ನಂತರ ಒಂದು ಕಾಲು ಕಪ್ ತಾಜಾ ಹಾಲನ್ನು ತಗೊಳ್ಳಿ. ಹಾಲನ್ನು ಒಂದು ಕುದಿ ತರಿಸಿ. ಇದಕ್ಕೆ ಸಕ್ಕರೆ ಒಂದು ಕಪ್ ಬೇಕಾಗುತ್ತೆ. ಕುದಿಯುತ್ತಿರುವ ಹಾಲಿಗೆ ಸಕ್ಕರೆಯನ್ನು ಹಾಕಿ ಚೆನ್ನಾಗಿ ಕರಡಿಕೊಳ್ಳಿ. ಸಕ್ಕರೆ ಪೂರ್ತಿ ಕರಗುವವರೆಗೂ ಚೆನ್ನಾಗಿ ಕರಡಿಕೊಳ್ಳಿ. ಸಕ್ಕರೆ ಪೂರ್ತಿ ಕರಗಿದ ನಂತರ ರುಬ್ಬಿಕೊಂಡಿರುವ ಹಲಸಿನ ಹಣ್ಣಿನ ಪೇಸ್ಟ್ ಅನ್ನು ಸೇರಿಸಿ ಚೆನ್ನಾಗಿ ಕರಡಿ. ಇದು ಕೂಡ ಒಂದು ಕುದಿ ಬರಲಿ. ನಂತರ ಕಾಲು ಕಪ್ ತಾಜಾ ಹಾಲಿನ ಕೆನೆಯನ್ನು ತಗೊಳ್ಳಿ. ಇದನ್ನು ಕುದಿದು ತಣಿದ ಮಿಶ್ರಣಕ್ಕೆ ಹಾಕಿ ಚೆನ್ನಾಗಿ ಕರಡಿ. ಈಗ ಮಿಶ್ರಣ ತಯಾರಾಗಿದೆ. ಇದನ್ನು ಫ್ರೀಜರಲ್ಲಿ ಒಂದು 4-5 ಗಂಟೆಗಳ ಕಾಲ ಇಡಬೇಕಾಗತ್ತೆ, ಅದು ಚೆನ್ನಾಗಿ ಗಟ್ಟಿಯಾಗಲಿ. ಈಗ 5 ತಾಸು ಆಗಿದೆ, ತೆಗೆದು ನೋಡೋಣ. ಇದು ಚೆನ್ನಾಗಿ ಗಟ್ಟಿಯಾಗಿದೆ. ಈಗ ಮತ್ತೆ ಇದನ್ನು ಮಿಕ್ಸರಲ್ಲಿ ರುಬ್ಬಿಕೊಳ್ಳಬೇಕು. ಇದು ರುಬ್ಬಿಕೊಳ್ಳೋ ಉದ್ದೇಶ ಏನು ಅಂದರೆ ಐಸ್ ಕ್ರೀಮ್ ಸ್ಮೂತ್ ಆಗಿ ಬರುತ್ತೆ. ನೋಡಿ ಈಗ ರುಬ್ಬಿದ ನಂತರ ಹೇಗಾಗಿದೆ ಅಂತ. ಇದನ್ನು ಮತ್ತೆ ಪಾತ್ರೆಗೆ ಹಾಕಿ ಫ್ರೀಜರಲ್ಲಿ 4-5 ತಾಸು ಇಡಬೇಕಾಗತ್ತೆ. ಇದಕ್ಕೆ ಗೇರ್ ಬೀಜ ಹಾಗೂ ಕುಂಬಳಕಾಯಿ ಬೀಜದ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಮತ್ತೆ ಫ್ರೀಸ್ ಮಾಡೋಣ. ಒಂದು 4-5 ತಾಸು ಫ್ರೀಸ್ ಮಾಡೋಣ. ಈಗ ಇದು ಆಗಿದೆ. ಈಗ ನಿಮಗೆ ಇಷ್ಟ ಆಗಿರೋ ಆಕಾರಗಳಲ್ಲಿ ಇದನ್ನು ಕಟ್ ಮಾಡ್ಕೋಬಹುದು. ಈ ಐಸ್ ಕ್ರೀಮ್ ಮಾಡೋದು ತುಂಬಾನೇ ಸುಲಭ. ಈಗ ಹಲಸಿನ ಹಣ್ಣಿನ ಐಸ್ ಕ್ರೀಮ್ ಸವಿಯಲು ಸಿದ್ಧ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.